ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ ಹಣ ಕೊಟ್ಟರು ಅದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿರುವಂತ ಸೀಲ್ ಒತ್ತಿದ್ರು 2003 ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ದೇವೇಗೌಡರು ಪ್ರಧಾನಮಂತ್ರಿಯಾಗಿ 2 ಕೋಟಿ ಕೊಟ್ಟು ಆ ಯೋಜನೆಗೆ ಸರ್ವೆ ಕೊಟ್ಟರು ಅವಾಗ ಬಿಎಲ್ ಶಂಕರ್ರು ನಮ್ಮ ಸಂಸದರು 2 ಕೋಟಿ ಕೊಟ್ಟರು ಅಂದ್ರೆ ಹೇಳಕ್ಕೆ ಹೇಳಬೇಕಾದ್ರೆ ಇಂದಿರಾ ಗಾಂಧಿ ಅವರೇ ಹೇಳಿದ್ದು ಇಂದಿರಾ ಗಾಂಧಿ ಅವರೇ ಅಡಿಗಲ್ ಹಾಕಿದ್ದು ನಿಜ ಇಂದಿರಾ ಗಾಂಧಿ ಅವರ ಅಡಿಗಲ್ ಹಾಕಿದ್ದು ನಿಜ ಆಮೇಲೆ ಅಡಿಗಲ್ನ ಸಮಾಧಿ ಮಾಡಿದ್ದು ನಿಜ ಆ ಸಮಾಧಿಯಿಂದ ಮತ್ತೆ ವಾಪಸ್ ತಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿಯಿಂದ ಹೊರಗೆ ತರೋದಕ್ಕೆ ಹಣ ಕೊಡಬೇಕಾಗಿದ್ದು ನಿಜನೇ ದೇವೇಗೌಡ ಸಾಹೇಬರ ಕಾಲದಲ್ಲಿ ಸರ್ವೆ ಆಗಲಿಲ್ವಾ ಅದು ಖಂಡಿತ ಹೇಳಿದ್ನಲ್ಲ 2 ಕೋಟಿ ಕೊಟ್ಟಿದ್ರು ಸರ್ವೆನೂ ಮುಖ್ಯ ಅಲ್ವಾ ರೈಲ್ವೆಗೆ ಸರ್ವೆ ಇಲ್ದರೆ ಹೇಳಿದ್ನಲ್ಲ ಹೇಳಿದ್ನಲ್ಲ ಇಲ್ಲ ಅಂತ ಹೇಳಿಲ್ಲಲ್ಲ ದೇವೇಗೌಡರಿಗೆ ಕೊಡಬೇಕಾದ ಕ್ರೆಡಿಟ್ ಇನ್ 1% ಕಡಿಮೆ ಮಾಡಲ್ಲ ಯಾಕೆಂದ್ರೆ ನಮ್ಮ ಅಪ್ಪನೇ ದೇವೇಗೌಡರ ಅಭಿಮಾನಿಯಾಗಿದ್ರು ನಾನು ಸಾವಿರ ಸರಿ ಹೇಳಿದ್ದೀನಿ ನಮ್ಮ ಅಪ್ಪನ ಮಾತು ಕೇಳಿದ್ರೆ ನಾನು ದೊಡ್ಡಗೌಡರಿಗೆ ಜಯಂತ್ ಸಣ್ಣಗೌಡರಿಗೆ ಜಯಂತ್ ಮರಿಗೌಡರಿಗೆ ಜಯಂತ್ ಇದ್ದೆ ಎಂಎಲ್ಎ ಆಗಕ್ಕೆ ಆಗ್ತಾನೆ ಇರಲಿಲ್ಲ ಮಂತ್ರಿ ಆಗಕ್ಕೆ ಆಗ್ತಾನೆ ಇರಲಿಲ್ಲ ಅಂತ ಸಾವಿರ ಸರಿ ಹೇಳಿದ್ದೀನಿ ನಾನು ನಾನು ನಮ್ಮ ಅಪ್ಪನ ಮಾತು ಕೇಳದೇ ಇದ್ದಿದ್ರಿಂದ ಇಲ್ಲಿ ಭಾರತ್ ಮಾತಾಕಿ ಜೈ ಅನ್ನೋದು ಹೇಳ್ಕೊಡ್ತು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತನ ಮಗ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ 4 ಸರಿ ಎಂಎಲ್ಎ ಆಗಿ ನಿಂತಿದ್ದೀನಿ ನಮ್ಮ ಅಪ್ಪನ ಮಾತು ಕೇಳಿದ್ರೆ ಇಲ್ಲ ಅದಾಗಿದ್ರು ಪುಣ್ಯ ಅದು ಆಗ್ತಿರ್ಲಿಲ್ಲ